ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇದು ನನ್ನ ವೈಯಕ್ತಿಕವಾದ ವಿಷಯ. ನಾಗರಹಾವು ಬಂದಾಗ ಕೆಲವು ಅಹಿತಕರ ಘಟನೆಗಳು ನಡೆದು ಹೋಗಿದೆ ನನ್ನ ಜೀವನದಲ್ಲಿ. ಇದೊಂದು ಹೇಳ್ತೇನೆ, ನಿಮಗೆ ಬೇಸರ ಬರಬಹುದು ಏನೋ ಗೊತ್ತಿಲ್ಲ. ಶೂಟಿಂಗ್ ಆಯಿತು, ನಂದು ನಾನೊಂದು ಫ್ಯಾಕ್ಟ್ರಿ ನಡೆಸ್ಕೊಂಡಿದ್ದೇನೆ. ಫ್ಯಾಕ್ಟ್ರಿಯಲ್ಲಿ ಬಂದು ನಾಲ್ಕೈದು ದಿವಸ ಯಜಮಾನ ಇಲ್ಲದೆ ವ್ಯವಹಾರ ನಡೀತಿತ್ತು. ನನ್ನ ಕೆಲವು ಶೂಟ್ಗಳು ಆಗೋದು, ವಾಪಸ್ ಮನೆಗೆ ಬರಬೇಕಾದ್ರೆ ನನ್ನ ಹಿಂದೆನೆ ಇನ್ನೊಂದು ಕಾರು ಬಂತು. ಸರ್, ಮತ್ತೆ ನಿಮಗೆ ಹೇಳಿ ಕಳಿಸ್ತಾ ಇದ್ದಾರೆ ಅಂತ. ಏನೇ, ಐದಾರು ದಿವಸ ಬಿಟ್ಟು ಬಂದುಬಿಟ್ಟಿದ್ದೇನೆ, ಈಗ ಹೇಗಯ್ಯ ಬರೋದು ಅಂದರೆ. ಇಲ್ಲ ಸರ್, ಒಂದು ಯಾವುದೋ ಒಂದು ಶಾರ್ಟ್ ಮರ್ತು ಹೋಗಿದ್ದಾರೆ ಅವರು, ಅದಕ್ಕೋಸ್ಕರ ಬರಲೇಬೇಕಂತೆ, ಭಾಳ ವೈಟಲ್ ಶಾರ್ಟ್ ಅಂತೆ ಅದು ಅಂತ. ಸರಿ ಅಪ್ಪ, ಏನು ಮಾಡೋದು ಅಂತ ಹೇಳಿದ್ದೆ. ನಾನು ಬರ್ತೀನಿ ಹೋಗು ಅಂತ ಅಂದ್ಬಿಟ್ಟು ಹೋದೆ. ಸಂಜೆಗೆ ಕಳಿಸ್ಕೊಟ್ಬಿಡ್ತಾರೆ ಅದು. ಹೋದೆ, ಬಂದವನು ಹಾಗೇ 2 ಗಂಟೆ ಅಷ್ಟೊತ್ತಿಗೆ ಚಿತ್ರದುರ್ಗಕ್ಕೆ ಹೋದೆ. ಹೋದರೆ ಹೋಗ್ತಾ ಇದ್ದೀವಿ, ಅವರು 2 ಆಯಿತು 3 ಆಯಿತು 4 ಗಂಟೆ, ರಾತ್ರಿ 8 ಗಂಟೆಗೆ ಒಂದು ಶಾರ್ಟ್ ತೆಗೆದು. ಅದು ಸರಿ, ನನ್ನ ಕೆಲಸ ಮುಗೀತು. ಯಾವ ಶಾರ್ಟ್ ಅಂದರೆ ಅದು ಈ ನನ್ನ ಕಂಬಕ್ಕೆ ಸುತ್ತಾಕಿ ಪುಣ್ಯಾತ್ಮ ಹೊಡಿತಾ ನೋಡಿ, ಬಟ್ಟೆ ಎಲ್ಲ ಬಿಚ್ಚಿ ಆ ಶಾರ್ಟ್ ಮರ್ತು ಬಿಟ್ಟಿದ್ದಾರೆ. ವೈಟೆಡ್ ಶಾರ್ಟ್ ಇಟ್ಸ್. ಆಮೇಲೆ ಸರಿ, ಶಾರ್ಟ್ ಮುಗಿದಾಗ 2 ಗಂಟೆ ರಾತ್ರಿ. ನನಗೆ ಕಳಿಸ್ಕೊಡಿ ಅಂದೆ. ಸರ್, ಆ ಡ್ರೈವರ್ ನಿಮ್ಮನ್ನು ಕರ್ಕೊಂಡು ಬಂದನಲ್ಲ, ಅವ್ನು ಮೊಸರನ್ನ ತಿಂದುಬಿಟ್ಟಿದ್ದಾನೆ, ಮಲ್ಕೊಂಬಿಟ್ಟಿದ್ದಾನೆ, ಅರ್ಲಿ ಮಾರ್ನಿಂಗ್ ಕಳಿಸ್ಕೊಡ್ತೀನಿ ಅಂದರು. ಬೀಗಿದ ಕೈ, ಫ್ಯಾಕ್ಟ್ರಿ ಬೀಗಿದ ನನ್ನ ಹತ್ರ ಇದೆ, ಏನು ಮಾಡೋದು? 4 ಫಸ್ಟ್ ವರ್ಕ್ಶಾಪ್ದವರು ಹುಡುಗರು ಪಾಪ ಇಲ್ಲಿ 4:00 5 ಗಂಟೆಗೆ ಬಂದುಬಿಡ್ತಾರೆ, ನಾನು ಹೋಗಿ ಬೀಗ ತೆಗಿಬೇಕು. ಇಲ್ಲಪ್ಪ, ಏನೇ ಆದರೂ ಮಾಡಲಿ ಅಂದರೆ. ಸರಿ, ಅದು ಸರ್ಕಲ್ ಹತ್ರಕ್ಕೆ ಬಂದ್ವಿ, ಅಲ್ಲಿ ಅದು ಪೇಪರ್ ವ್ಯಾನ್ ಯಾವುದೋ ಒಂದು ಲಾರಿ ಇರಿ, ಯಾವುದಾದ್ರೂ ಕಳಿಸ್ಬಿಟ್ಟು ದಯವಿಟ್ಟು ನಾನು ಬೆಂಗಳೂರು ಸೇರಿಬಿಡ್ಬೇಕು 5 ಗಂಟೆ ಒಳಗಾಗಿ ಅಂತ ಅಂದರು. ಚಿತ್ರದುರ್ಗದಲ್ಲಿ, ತುಮಕೂರಲ್ಲಿ, ಬೆಂಗಳೂರಲ್ಲಿ. ಆಯಿತಾ, ಸರಿ, ಏನೋ ಬಂದುಬಿಟ್ಟಿದ್ದೀನಲ್ಲ ಅಂತ. ದಾರಿ ಅದು ವ್ಯಾನ್ ಬಂತು, ಯಾರು ಬೆಂಗಳೂರು ಅಂದರು, ಹತ್ತಿಸ್ಬಿಟ್ಟು ಕೂತು. ಒಳಗಡೆ ಸುಮಾರು 1-8 ಜನ ಕಳ್ಳು ಕುಡಿದು, ಏನೇನೋ ಒಂದು ತರವಾದ ಜನಗಳು ಆ ಬೀಡಿ ಸಿಗರೇಟ್ ಸಾಧ್ಯವೇ ಇಲ್ಲ, ಏನು ಬಲವಂತವಾಗಿ ಕೂತ್ಕೊಂಡು. ಬೈ 4 ಗಂಟೆ ಅಷ್ಟೊತ್ತಿಗೆ ತುಮಕೂರು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಹತ್ರ ಬಂದು ಗಾಡಿ ನಿಲ್ಲಿಸ್ದ. ಅವನ ಡ್ರೈವರ್ ಏನೋ ಚಾ ಕುಡಿಯೋದಕ್ಕೋಸ್ಕರ. ಸರಿ, ನಾನು ಇಳಿದ ತಕ್ಷಣ ಇಳಿದ್ರೆ ನಾ ಬಂದು ಗಾಡಿ ಇದೆಯಲ್ಲ ಅದರಲ್ಲಿ ಅವನು ಡ್ರೈವರು, ಏನಲ್ಲ ನೀವಿಲ್ಲಿದ್ದೀರಾ ಇಲ್ಲಿ, ಹೇಳೋದು ಬೇಡ, ಬನ್ನಿ ಬಂದು ಮುಂದ್ಗಡೆ ಕೂತ್ಕೊಂಡು ಬನ್ನಿ ಕೂಡಿಸ್ತೀನಿ ಅಂದ. ಸದ್ಯ ಬರ್ತೀನಿ, ನಂಗೆ ಗಾಡಿ ಕುಡಿತೀನಿ, ಬನ್ನಿ ಹೊಟ್ಟಿಗೆ ಕೂಡ್ಕೊಂಡು ನಾನು ಕಾಯ್ಕೊಂಡಿರ್ತೀನಿ ಅಂದೆ. ಸಾಮಾನ್ಯವಾಗಿ ತುಮಕೂರು ನಾನು 4:30 ಗಂಟೆಯಲ್ಲಿ ಯಾವ ಟ್ರಾವೆಲಿಂಗ್ ಬಸ್ಸೂ ಬಸ್ ಸ್ಟ್ಯಾಂಡ್ ಹೋಟೆಲಿಗೆ ಬರೋಲ್ಲ ಅಂತ ನನ್ನ ಅಭಿಪ್ರಾಯ. ಆಯಿತಾ, ಅಷ್ಟೊತ್ತು ಯಾರೋ ಒಂದು ಬಸ್ ಬಂತು, ಯಾರೇ ಬೆಂಗಳೂರು ಅಂದರು. ನಾನು ಹೇಳಿದೆ ಬಸ್ ಹತ್ಬಿಟ್ಟೆ, ಬಸ್ ಹತ್ಬಿಟ್ಟು ಬೆಂಗಳೂರು ಸೇರಿಕೊಂಡೆ. ಸ್ವಲ್ಪ ಹೆಚ್ಚು ಹೊತ್ತು ಕಾಯಿತು, ಹುಡುಗರು ಕಾಯ್ತಾ ಇದ್ರು, ಬೇಗ ತೆಗೆದ್ರೆ ಆಯಿತು. ಅಲ್ಲೇ ಸ್ನಾನದ ವ್ಯವಸ್ಥೆ ಎಲ್ಲ ಆಯಿತು, ಮಾಡಿಕೊಂಡು ಸೀದಾ ಮನೆಗೆ ಸಂಜೆ 2 ಗಂಟೆ ಅಷ್ಟೊತ್ತು ಮನಸ್ಸು ವಾಪಸ್ ಹೋದೆ. ಅಷ್ಟೊಳಗಾಗಲೇ ಮನೆಗೆ ಒಂದು 3-4 ಸರ್ತಿ ಫೋನ್ ಬಂದು ಹೋಗಿದೆ. ಲೋಕನಾಥ್ ಬಂದ್ರೆ, ಲೋಕನಾಥ್ ಬಂದ್ರೆ ಅಂತ. ಇಲ್ಲ ಸರ್, ಬಂದೇ ಇಲ್ಲ ಅವರು ಅಂತ ಮನೆ ಹೆಂಗಸರು ಹೇಳಿದೆ. ಸರಿ, ಅದು ಮನೆಗೆ ಹೋದ ತಕ್ಷಣ ಈ ಫೋನ್ ಬಂದಿತ್ತು ಅಲ್ಲಿಂದ ಚಿತ್ರದುರ್ಗದಿಂದ. ಅಯ್ಯೋ, ಸುಮ್ಮನಿರಮ್ಮ, ಸದ್ಯ ಬೆಳಗ್ಗೆ ನಿನ್ನೆ ದಿವಸ ಬಂದೆ, ಅವ್ರು ಹೀಗೆ ಕರ್ಕೊಂಡು ಹೋಗ್ಬಿಟ್ರು. ಸರಿ, ನಾನು ಬೆಳಗ್ಗೆ ಹೋಗ್ತೀನಿ, ಆಯ್ತು, ವೀರಸ್ವಾಮಿ ಆಫೀಸ್ಗೆ ಹೆಂಗೆ ಹೋಗ್ಬೇಕಲ್ಲ ಹೋಗ್ತೀನಿ ಅಂದ್ಬಿಟ್ಟು ನಾನು ಪಾಡಿ ನಾನು ಬೆಳಗ್ಗೆ ಹೋದೆ. ಹೋದರೆ ವೀರಸ್ವಾಮಿಯವ್ರು ಕೂತಿದ್ರು ಒಬ್ಬರೇ. 9 ಸಾಮಾನ್ಯ ಯೂಶ್ವಲಿ 9:30 ಅವರು ಆಫೀಸಿಗೆ ಬರೋದು. ನೋಡಿದ್ರೆ ಬಹಳ ಭರವಸವಾಗಿ ಕೂತಿದ್ರು. ಯಾಕೆ ಸರ್, ಏನಾಗಿದೆ ಅಂತ ಹೀಗೆ ನೋಡ್ತಾ ಮೇಲಿಂದ ಕೆಳಗೆ ಒಂದು 10 ಸಾವಿರ ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಿ ಅಂದರೆ, ಚೂಟ್ ಕೊಟ್ಟರು ಎಲ್ಲ ಮಾಡಿದ್ರು, ಏನ್ರಿ ರೀ ಬದುಕಿದ್ದೀರೇನ್ರಿ ನೀವು ಅಂದರು. ಸರ್ ಹ್ಞೂ, ಯಾಕೇನು? ಅಯ್ಯೋ ನೋಡಿ ಅಂತ ಪೇಪರ್ ತೋರಿಸ್ತಾರೆ. ಆ ಪೇಪರ್ನಲ್ಲಿ ವ್ಯಾನ್ ಅಪಘಾತ, 8 ಜನರ ದುರ್ಮರಣ, ಡ್ರೈವರು ಸೇರಿ. ಅದು ನನಗೆ ಅದು ಬಸ್ ಹೇಗೆ ಹತ್ತದೇ ಗೊತ್ತಿಲ್ಲ. ಪ್ರಾವಿಡೆನ್ಸ್ ಅಂತ ಇದಕ್ಕೆ ಹೇಳೋದು, ಬರ್ತಾರೆ ಸದ್ಯ ಬೆಂಗಳೂರು ಸೇರೋದು ಸಾಕು ಅನ್ನೋ ಆತರ ಇತ್ತಲ್ಲ, ಅದೇನಾಯಿತು, ನಾನು ಈ ವ್ಯಾನ್ ಬಿಟ್ಟೆ, ಸರಿ ಬಸ್ ಹತ್ಕೊಂಡು ಬಂದುಬಿಟ್ಟೆ. ಹೀಗೆ ಎಲ್ಲಿ ಹೋದರೂ ಆ ನಾಗರಹಾವು ಅಂದ ತಕ್ಷಣ ಇದೆಲ್ಲ ನೆನಪು ಬರುತ್ತೆ. ಈ ಥರ ಅನೇಕ ವಿಷಯಗಳು ನಡೆದು ಹೋಗಿದ್ದಾವೆ. ಸೊ ನಾಗರಹಾವು ನನ್ನ ಸ್ವಂತ ದೃಷ್ಟಿಯಿಂದನೂ ಯಾವುದೋ ಒಂದು ಜ್ಞಾಪಕಕ್ಕೆ ಬರೋ ಹಾಗೆ ಮಾಡಿದೆ. ಆ್ಯಂಡ್ ಮೋರಲ್ ಪಿಕ್ಚರ್ ತುಂಬ ಚೆನ್ನಾಗಿದೆ. ಆಯಿತಾ, ಚೆನ್ನಾಗಿ ನಡೀಲಿ ಅಂತ ನಾನು ದೇವ್ರನ್ನ ಆಶಿಸ್ತೇನೆ ಅಪ್ಪ.
ನಮಸ್ಕಾರ, ನಾನು ನಿಮ್ಮ ರಾಧಿಕಾ ಚೇತನ್. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೆ ಮತ್ತು ನನ್ನ ಫಿಲ್ಮ್ಸ್ನ ಎಲ್ಲ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಕೆ ಫೈವ್ ಚಾನಲ್.